ನೀವು ರೇಖಿ ಚಿಕಿತ್ಸೆ ಕಲಿಯಬೇಕೇ? ರೇಖಿ ಚಿಕಿತ್ಸೆಯ ಬಗ್ಗೆ ಮತ್ತು ರೇಖಿ ಗುರುಗಳ ವಿಳಾಸ ಹಾಗೂ ಫೋನ್ ನಂಬರ್ ಎಲ್ಲ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮಗಾಗಿ ಈ ವಿಡಿಯೋ. ಓಕೆ, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ, ರೇಖಿ ಕೂಡ ನಮಸ್ಕಾರ. ಅದ್ಭುತ ಪರಿಣಾಮಕಾರಿ ರೇಖಿ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ, ಡಾಕ್ಟರ್ ಸತ್ಯನಾರಾಯಣ ಇವರೇ ನಮ್ಮ ಗುರುಗಳು, ರೇಖಿ ಗುರುಗಳು ಡಾಕ್ಟರ್ ಸತ್ಯನಾರಾಯಣ ಅನ್ನೋರು. ಈ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ಇದು ಕೂಡ ಅವರೇ ಬರೆದಿರೋದು, ಡಾಕ್ಟರ್ ಸತ್ಯನಾರಾಯಣ ಅಂತ. ನಾನು ರೇಖಿ ಯಾಕೆ ಕಲ್ತ್ಕೊಂಡೆ ಅಂದರೆ ನನಗೆ ತುಂಬ ಹುಷಾರಿರಲಿಲ್ಲ, ಆಗ ತುಂಬ ಮಾತ್ರೆಗಳನ್ನು ನುಂಗ್ತಾ ಇದ್ದೆ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಡ್ ಮೂಲಕ ಹೇಳಿದ್ದೀನಿ, ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ತೋರಿಸ್ದೇ ಇದ್ದಾಗ ನನಗೆ ನಮ್ಮಕ್ಕ ಡಾಕ್ಟರ್ ಸತ್ಯನಾರಾಯಣ ಅವರ ಫೋನ್ ನಂಬರ್ ಕೊಟ್ಟರು. ನಾನು ಫೋನ್ ಮಾಡಿಬಿಟ್ಟು ಅವರಿಗೆ ವಿಚಾರಿಸಿದಾಗ ಪ್ರತಿ ತಿಂಗಳ ಮೊದಲ ಭಾನುವಾರ ಬೆಂಗಳೂರಿನಲ್ಲಿ ನಮ್ಮದು ಸೆಮಿನಾರ್ ಇರುತ್ತೆ ಕಣಮ್ಮ, ಬನ್ನಿ ಅಂತ ಹೇಳಿದರು. ನಾನು ಹೋಗಿ ಅವ್ರ ಹತ್ರ ರೇಖಿ ದೀಕ್ಷೆ ತಗೊಂಡೆ. ದೀಕ್ಷೆ ತಗೊಂಡ್ಮೇಲೆ ನಾನು ಎಷ್ಟು ಚೈತನ್ಯವಾದೆ ಅಂತಂದರೆ, ದೀಕ್ಷೆ ತಗೊಂಡ ತಕ್ಷಣ ಆಗಲ್ಲ, ಸ್ವಯಂ ಹೀಲಿಂಗ್ ಮಾಡಬೇಕು. ಮೊದಲನೇ ತಿಂಗಳು ಸ್ವಯಂ ಹೀಲಿಂಗ್ ನಮಗೆ ನಾವೇ ಮಾಡ್ಕೋಬೇಕು. ನಮ್ಮ ಕೈಗಳಿಗೆ ಅದ್ಭುತವಾದ ಶಕ್ತಿಯನ್ನು ಅವರು ಕೊಡ್ತಾರೆ, ಆ ಅದ್ಭುತವಾದ ಶಕ್ತಿಯನ್ನು ನಾವು ಆಹ್ವಾನಿಸ್ಕೊಂಡು ಅದನ್ನು ಈ ಕೈಗಳಲ್ಲಿರುವ ಶಕ್ತಿಯನ್ನು ನಮ್ಮ ಮೈ ಮೇಲೆ ಅಂದರೆ ನಮ್ಮ ಅವಯವಗಳ ಮೇಲೆ, ದೇಹದ ಅವಯವಗಳ ಮೇಲೆ ಇಟ್ಕೊಂಡು, ಅಂದರೆ ತಲೆ, ಕಣ್ಣು, ಹಣೆ, ಕಿವಿ, ಗಂಟಲು, ಎದೆ, ಎಲ್ಲಿ ಬೇಕಾದ್ರೂ ಇಷ್ಟು ಜಾಗಗಳಂತ ಹೇಳ್ತಾರೆ, ಅಷ್ಟು ಜಾಗಗಳಲ್ಲಿ ಒಂದೊಂದು ಜಾಗಗಳಲ್ಲಿ ಮೂರು ನಿಮಿಷ ಇಟ್ಕೊಂಡು ಹೀಲಿಂಗ್ ಮಾಡ್ಕೋಬೇಕು. ಇದರಲ್ಲಿ ಮಾತ್ರೆ ನುಂಗುವಂಥ ತೊಂದರೆ ಇರಲ್ಲ, ನಮ್ಮ ಶಕ್ತಿಯನ್ನು ನಾವೇ ಬಳಸ್ಕೊಂಡು ವಾಸಿ ಮಾಡ್ಕೊಳ್ಳೋಂಥ ವಿದ್ಯೆ ಇದು. ಇದನ್ನು ಗುರುಗಳಿಂದ ದೀಕ್ಷೆ ತಗೊಂಡೇ ಮಾಡಬೇಕು, ಅದೇ ನಮಗೆ ಶ್ರೇಯಸ್ಕರ. ಆದ್ದರಿಂದ ನಾನು ಗುರುಗಳನ್ನು ಹುಡುಕ್ತಾ ಇದ್ದೆ, ನನಗೆ ಯಾರೂ ಅಷ್ಟು ಸಿಗ್ತಾ ಇರಲಿಲ್ಲ. ಆದರೆ ಸಡನ್ನಾಗಿ ಇವರು 8 ವರ್ಷದ, ನನಗೆ 8 ವರ್ಷದಿಂದ ಗೊತ್ತಿತ್ತು ಮಾಸ್ಟ್ರು ಅಂತ, ಬಟ್ ನನಗೆ 8 ವರ್ಷದ ನಂತರ ಇವರ ಫೋನ್ ನಂಬರ್ ಸಿಕ್ಕಿದ್ದು, ಗೊತ್ತಾಯ್ತಾ? 8 ವರ್ಷದ ತನಕ ನನಗೆ ಸಿಕ್ಕೇ ಇರಲಿಲ್ಲ. ಆಮೇಲೆ ನಾನಲ್ಲಿ ಹೋಗಿ ದೀಕ್ಷೆ ತಗೊಂಡು ಯಾವ ರೀತಿ ವಾಸಿ ಮಾಡಿಕೊಂಡೆ, ವಾಸಿ ಆದಮೇಲೆ ನನಗೆ ಎಷ್ಟು ಸಂತೋಷ ಆಯಿತು ಅನ್ನೋದನ್ನು ಹಿಂದಿನ ಹಾಡಿನಲ್ಲಿ ನಾನು ಹೇಳಿದ್ದೀನಿ. ಈಗ ನಮ್ಮ ಗುರುಗಳ ಪರಿಚಯನ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇದು ನಮ್ಮ ಗುರುಗಳು ಪಬ್ಲಿಷ್ ಮಾಡಿರೋ ಪುಸ್ತಕ. ನೋಡಿ, ಇವರೇ ನಮಗೆ ಪಿತಾಮಹ, ರೇಖಿ ಪಿತಾಮಹ ಡಾಕ್ಟರ್ ಮಿಕಾವೋ ಉಸುಯಿ ಅಂತ, ಗೊತ್ತಾಯ್ತಾ? ನೋಡಿ, ಲೇಖಕರು ಡಾಕ್ಟರ್ ಸತ್ಯನಾರಾಯಣ ಅವರು, ಶಿವಮೊಗ್ಗದವರು ಇವರು. ಇವಾಗ ಡಿವೈನ್ ಹೀಲಿಂಗ್ ಫೌಂಡೇಶನ್, ಅಡ್ಡಗದ್ದೆ ಅಗ್ರಹಾರ, ಅಡ್ಡಗದ್ದೆ ಪೋಸ್ಟ್, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಶಾಖೆ ಕಚೇರಿ ಮಾತ್ರ ಇಲ್ಲಿ ವಿನೋಬಾ ನಗರ ಶಿವಮೊಗ್ಗದಲ್ಲಿ ಇದೆ. ನಿಖಿಲೇಶ್ವರ ಪ್ರಕಾಶನ, ನಂಬರ್ 225 ಶಿವಕೃಪಾ ರೈಲ್ವೆ ಗೇಟ್ ಪಕ್ಕ, ದೇವರಾಜ್ ಅರಸ್ ಬಡಾವಣೆ, ವಿನೋಬಾ ನಗರ, ಶಿವಮೊಗ್ಗ. ಅದನ್ನು ಕೂಡ ಇವರು ಕೊಟ್ಟಿದ್ದಾರೆ. ನೋಡಿ, ಈ ಪುಸ್ತಕ ಎಷ್ಟು ಮುದ್ರಣ ಕಂಡಿದೆ ಅಂತ. ಮೊದಲನೇ ಮುದ್ರಣ 2007ರಿಂದ ಸ್ಟಾರ್ಟ್ ಆಗಿ 8ನೇ ಮುದ್ರಣ 2016ರಲ್ಲಿ ಇದಾಗಿದೆ. ಈಗ ಮತ್ತೆ ಮುದ್ರಣ ಮಾಡಿರಬಹುದು. ನಾನು ಇದು ತಗೊಂಡೆ ಆಗಲೇ 2 ವರ್ಷದ ಹತ್ತತ್ರ ಆಯಿತು. ಓಕೆನಾ? ನೋಡಿ, ಇವರು ಡಾಕ್ಟರ್ ಹಯಾಶಿ ಅಂತ, ಇವರು ಹವಾಯೋ ತಕಾಟ ಅಂತ, ಇವರು ಫಿಲಿಸ್ಲಿ ಫುರುವೋಟೋ ಅಂತ. ಇದೆಲ್ಲ ರೇಖಿ ಎಂದರೆ ವಿಶ್ವ ಚೈತನ್ಯ ಶಕ್ತಿ. ಯಾವ ಭಗವಂತನ ಶಕ್ತಿಯು ಸಕಲ ಚರಾಚರ ವಸ್ತುಗಳನ್ನು ಮತ್ತು ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿರುವುದೋ
ಅದಕ್ಕೆ ಪ್ರಾಣ ಅಥವಾ ವಿಶ್ವ ಚೈತನ್ಯ ಶಕ್ತಿ ಎನ್ನುತ್ತಾರೆ. ಜಪಾನಿ ಭಾಷೆಯಲ್ಲಿ ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮನುಷ್ಯನಲ್ಲಿರುವ ಶಕ್ತಿ. ಈ ಎರಡೂ ಶಕ್ತಿಗಳ ಸಮ್ಮಿಲನವೇ ರೇಖಿ. ಈ ಶಕ್ತಿಯಿಂದ ಮಾಡುವ ಚಿಕಿತ್ಸೆಯೇ ರೇಖಿ ಚಿಕಿತ್ಸೆ. ಗೊತ್ತಾಯ್ತಾ? ಮೊದಲು ನಮ್ಮ ಪಿತಾಮಹ ರೇಖಿ ಗುರುಗಳು, ಇವರಿಂದ ಇವರು ಎಲ್ಲ ತಗೊಂಡು ನೋಡಿ. ರೇಖಿ ಮಾಸ್ಟರು ನಮ್ಮ ಡಾಕ್ಟರ್ ಸತ್ಯನಾರಾಯಣ ಅವರ ರೇಖಿ ಮಾಸ್ಟರ್ ಯಾರು ಅಂದರೆ ನೋಡಿ, ಬೆಂಗಳೂರಿನ ನನ್ನ ರೇಖಿ ಗುರುಗಳಾದ ಡಾಕ್ಟರ್ ವಿ ಚಲಂರವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಈ ಪುಸ್ತಕವನ್ನು ಅರ್ಪಿಸುತ್ತಿದ್ದೇನೆ ಅಂತ ಡಾಕ್ಟರ್ ಸತ್ಯನಾರಾಯಣ ಅವರು ಹೇಳಿದ್ದಾರೆ. ಗೊತ್ತಾಯ್ತಾ? ಈಗ ಅವರ ಪರಿಚಯ ಮಾಡಬೇಕು. ಇವರು ನಮ್ಮ ಸತ್ಯನಾರಾಯಣರವರ ಮಾಸ್ಟರು, ಇವರಿಂದ ಅವರು ರೇಖಿನ ತಗೊಂಡಿದ್ದು. ಗೊತ್ತಾಯ್ತಾ? ನೋಡಿ, ಇವರು ಸಾಂಪ್ರದಾಯಿಕ ರೇಖಿ ಗ್ರ್ಯಾಂಡ್ ಮಾಸ್ಟರ್, ವೈಫ್ ಆಫ್ ಡಾಕ್ಟರ್ ಸತ್ಯನಾರಾಯಣ, ಡಿವೈನ್ ಹೀಲಿಂಗ್ ಫೌಂಡೇಶನ್, ಅಡ್ಡಗದ್ದೆ, ಅಗ್ರಹಾರ, ಶೃಂಗೇರಿ. ಗೊತ್ತಾಯ್ತಾ? ಈಗ ನಮ್ಮ ಗುರುಗಳ ಪರಿಚಯ ಅಂದರೆ ನೋಡಿ, ಇವರೇ ನಮ್ಮ ಗುರುಗಳು. ಯಾವ ಯಾವ ತೊಂದರೆಗಳಿಗೆ ರೇಖಿಯನ್ನು ತಗೊಂಡು ವಾಸಿ ಮಾಡ್ಕೋಬಹುದು ಅಂತ ನೋಡಿ ಇಲ್ಲಿದೆ. ದೀರ್ಘಕಾಲೀನ ವ್ಯಾಧಿಗಳಾದ ಅಸ್ತಮ, ಅಲರ್ಜಿ, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಸಂಧಿವಾತ, ಸೊಂಟ ನೋವು, ಮೈಗ್ರೇನ್, ಮಲಬದ್ಧತೆ, ಮುಟ್ಟಿನ ತೊಂದರೆ, ಹಾರ್ಮೋನ್ ತೊಂದರೆಗಳಿಂದ ನೀವು ಬಳಲುತ್ತಿದ್ದೀರಾ ಅಥವಾ ನಿದ್ರಾಹೀನತೆ ಕಾಡುತ್ತಿದೆಯೇ? ಮಾನಸಿಕ ಒತ್ತಡ, ಖಿನ್ನತೆ, ಆತಂಕಗಳಿವೆಯೇ? ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಕೊರತೆ ಹಾಗೂ ಪರೀಕ್ಷಾ ಭಯಗಳು ಪೀಡಿಸುತ್ತಿವೆಯೇ? ಸಂಬಂಧಗಳ ಸುಧಾರಣೆ, ಕರ್ಮದೋಷಗಳ ನಿವಾರಣೆ, ಆರ್ಥಿಕ ಸಮೃದ್ಧಿ, ಆತ್ಮವಿಶ್ವಾಸದ ವೃದ್ಧಿಗಾಗಿ ಕಾತರರಾಗಿದ್ದೀರಾ? ಔಷಧಗಳ ಸೇವನೆಯಿಂದ ಬೇಸತ್ತಿದ್ದು ಸರಳ ನಿಬಂಧನಾರಹಿತ ಔಷಧರಹಿತ ಚಿಕಿತ್ಸಾ ಪದ್ಧತಿಯ ಹುಡುಕಾಟದಲ್ಲಿದ್ದೀರಾ? ಒಟ್ಟಿನಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಹಂಬಲಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದೇ ಹೆಸರಾದ ರೇಖಿ ಚಿಕಿತ್ಸೆಯನ್ನು ಕಲಿತು ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಿ. ಶಿವಮೊಗ್ಗದ ಖ್ಯಾತ ಆಯುರ್ವೇದ ವೈದ್ಯರು ಹಾಗೂ ರೇಖಿ ಚಿಕಿತ್ಸಾ ಧುರಂಧರ ಎಂದೇ ಬಿರುದಾಂಕಿತರಾದ ಡಾಕ್ಟರ್ ಸತ್ಯನಾರಾಯಣರವರು ತಮ್ಮ 15 ವರ್ಷಗಳ ಅತ್ಯಮೂಲ್ಯ ಅನುಭವವನ್ನು ಈ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ BA MS, ಸಾಂಪ್ರದಾಯಿಕ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಕರುಣಾ ರೇಖಿ ಮಾಸ್ಟರ್, ಶಮನಿಕ್ ಹೀಲಿಂಗ್ ಮಾಸ್ಟರ್, ಡಿವೈನ್ ಹೀಲಿಂಗ್ ಫೌಂಡೇಶನ್, ಅಡ್ಡಗದ್ದೆ, ಅಗ್ರಹಾರ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ 577216, ಶಾಖಾ ಕಚೇರಿ 225 ಶಿವಕೃಪಾ, ಕಾಶೀಪುರ ರೈಲ್ವೆ ಗೇಟ್ ಪಕ್ಕ, ವಿನೋಬಾ ನಗರ, ಶಿವಮೊಗ್ಗ 577204, ಮೊಬೈಲ್ 9901829332333. ನೆಕ್ಸ್ಟ್ ಇನ್ನೊಂದು 8971163644. ಇನ್ನೊಂದು 9481261110. ಗೊತ್ತಾಯ್ತಾ? ಇಮೇಲ್ ಅಡ್ರೆಸ್ ಕೂಡ ಇದೆ ನೋಡಿ, ನೀವು ನೋಟ್ ಮಾಡ್ಕೋಬಹುದು ಇಮೇಲ್ ಅಡ್ರೆಸ್ಸು. reikiisen@gmail.com reikiisen@gmail.com ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ www.divinehealingfoundation.in. ಗೊತ್ತಾಯ್ತಾ? ನೋಟ್ ಮಾಡ್ಕೊಂಡ್ರ? ಓಕೆ ನೋಡಿ, ಇವರೇ ನಮ್ಮ ರೇಖಿ ಮಾಸ್ಟರ್.
ಈ ಪುಸ್ತಕದಲ್ಲಿರೋ ಫೋಟೋ. ನೋಡಿ, ನಮ್ಮ ಮಾಸ್ಟರ್ ಹೇಳಿದ್ದಾರೆ, ನಾನೇಕೆ ರೇಖಿ ಕಲ್ತ್ಕೊಂಡೆ. ನೋಡಿ, ಮೊದಲು ರೇಖಿ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಮಾಸ್ಟರ್ ಈ ರೀತಿ ಇದ್ದರು, ಗೊತ್ತಾಯ್ತಾ? ರೇಖಿ ಕಲಿತಾದ ಮೇಲೆ ನೋಡ್ರಿ ಈ ರೀತಿ ಆಗಿದ್ದಾರೆ. ದೀಕ್ಷೆ ತಗೊಂಡ್ಮೇಲೆ ಈ ರೀತಿ ಆಗಿದ್ದಾರೆ. ಯಾವ ರೀತಿ ಇದ್ದವರು ಯಾವ ರೀತಿ ಆಗಿದ್ದಾರೆ, ಎಷ್ಟು ತುಂಬ ವೀಕ್ ಆಗಿ ಎಷ್ಟು ತುಂಬ ಹುಷಾರಿರಲಿಲ್ವಂತೆ ಅವರಿಗೂ. ಆವಾಗ ರೇಖಿ ವಿದ್ಯೆನ ಅವರು ಕಲ್ತ್ಬಿಟ್ಟು ಅವರು ಕೂಡ ಡಾಕ್ಟರು, ಗೌರ್ನಮೆಂಟ್ ಡಾಕ್ಟರಾಗಿ ವರ್ಕ್ ಮಾಡ್ತಾಯಿದ್ರು. ಹಾಗಿದ್ರೂ ಕೂಡ ಈ ರೀತಿ ಆಗಿದ್ರು. ಆ ನಂತರದಲ್ಲಿ ರೇಖಿ ದೀಕ್ಷೆ ತಗೊಂಡು ಈ ರೀತಿ ಇದ್ದಾರೆ, ಗೊತ್ತಾಯ್ತಾ? ನೋಡಿ, ನಮ್ಮ ರೇಖಿ ಪಿತಾಮಹ ಡಾಕ್ಟರ್ ಮಿಕಾವೋ ಉಸುಯಿ ಅವರಿಗೆ ನಮಿಸುತ್ತಾ ಈಗ ನೋಡಿ ಈ ಪುಸ್ತಕವನ್ನು ಬರೆದಿರುವಂಥ ವಿಷಯ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೇಖಿ ಚಿಕಿತ್ಸೆಯಲ್ಲಿ ಯಾವುದೇ ಅನುಮಾನ ಬೇಡ, ಯಾವುದೇ ದುಂದುವೆಚ್ಚ ಇರೋದಿಲ್ಲ. ದೀಕ್ಷೆ ಪಡೆಯೋಕ್ಕೆ ಮಾತ್ರ ದಕ್ಷಿಣೆ ಕೊಟ್ಟೇ ನಾವು ಪಡಿಬೇಕು, ಅದು ನಮಗೆ ಸಿದ್ಧಿಸುತ್ತೆ, ಗೊತ್ತಾಯ್ತಾ? ಇದರಲ್ಲಿ ನೋಡಿ, ನಮ್ಮ ರೇಖಿ ಗುರುಗಳು ಹೇಳಿದ್ದಾರೆ, ಅವರೇ ಬರೆದಿರೋವಂಥ ಪುಸ್ತಕ ಇದು, ರೇಖಿ ಚಿಕಿತ್ಸೆಯ ಪ್ರಾಮುಖ್ಯತೆ. ನೀವು ಅಲ್ಲಿಗೆ ನಾನು ಅಡ್ರೆಸ್ ಎಲ್ಲ ಕೊಡ್ತೀನಿ. ಬೆಂಗಳೂರಲ್ಲಿ ಸೆಮಿನಾರ್ಗಳು ನಡೀತಾ ಇದ್ದಾವೆ, ಅಲ್ಲಿಗೆ ಹೋಗಬಹುದು ನೀವು. ಅದು ಅಡ್ರೆಸ್ ಕೂಡ ಕೊಡ್ತೀನಿ. ನೋಡಿ, ರೇಖಿ ಚಿಕಿತ್ಸೆಯ ಪ್ರಾಮುಖ್ಯತೆ ಪುಸ್ತಕ ತಗೊಂಡು ಓದಬಹುದು. ಇದು ಅದೇನೇ ಆಕಾಶ ನೋಡೋಕ್ಕೆ ನೂಕ್ ನುಗ್ಲು ಅಂತ, ಯಾವ ಅಡೆತಡೆನೂ ಇಲ್ಲ, ಆ ರೀತಿ ನೀವು ಇದು ಮಾಡ್ಕೋಬೋದು. ರೇಖಿ ಚಿಕಿತ್ಸೆಯ ಪ್ರಾಮುಖ್ಯತೆ ತಿಳಿಸ್ತಾ ಇದ್ದಾರೆ. ರೇಖಿ ಚಿಕಿತ್ಸೆಯ ಇತಿಹಾಸ ಏನಿದೆ ಅದನ್ನು ತಿಳಿಸ್ತಾರೆ. ಎಲ್ಲ ವಿವರವಾಗಿ ಬರೆದಿದ್ದಾರೆ. 18ನೇ ಶತಮಾನದಿಂದ ಇದು ಬೆಳೆದು ಬಂದಿದೆ ಅನ್ನೋದನ್ನ ಎಲ್ಲ ವಿವರವಾಗಿ ಹೇಳ್ತಾರೆ. ಗುಣಪಡಿಸುವಿಕೆ ಎಂದರೇನು, ರೇಖಿ ಚಿಕಿತ್ಸೆಯಲ್ಲಿ ದೀಕ್ಷೆಯ ಮಹತ್ವ ಏನಿದೆ, ಯೋಗ್ಯ ರೇಖಿ ಗುರುಗಳನ್ನು ಹುಡುಕುವುದು ಹೇಗೆ, ಎಲ್ಲ ವಿಷಯವೂ ವಿಷದವಾಗಿದೆ. ಇದನ್ನು ನೋಡಿಕೊಂಡು ನೀವು ಅಲ್ಲಿಗೆ ಹೋದರೆ ಈ ಥರ ಪುಸ್ತಕನೂ ತಗೋಬಹುದು. ಪ್ರಥಮ ಪದವಿಯ ಕುರಿತು ಮಾಹಿತಿ, ಇದರಲ್ಲಿ ಪದವಿಗಳನ್ನು ಕೊಡ್ತಾರೆ, ಪ್ರಥಮ ಪದವಿ, ದ್ವಿತೀಯ ಪದವಿ, ಆಮೇಲೆ ರೇಖಿ ಮಾಸ್ಟರ್ ಆಗ್ಬೋದು. ಆ ರೀತಿ ಅಲ್ಲಿಗೆ ಹೋದರೆ ನಿಮಗೆ 2ನೇ ಪದವಿಯ ಕುರಿತು ಮಾಹಿತಿ, ಮತ್ತು 3A ಪದವಿಯ ಕುರಿತು ಮಾಹಿತಿ. ನೆಕ್ಸ್ಟು ಮಾಸ್ಟರ್ ಅಥವಾ ಟೀಚರ್ ಪದವಿ ಅಥವಾ 3ನೇ ಪದವಿ, ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ. ನೀವು ರೇಖಿನಲ್ಲಿ ನೋಡಿ, ರೇಖಿಯ 5 ತತ್ವಗಳು ಮತ್ತು ನಿಯಮಗಳು. ನಾನು ಈ ದಿನದ ಮಟ್ಟಿಗೆ ಕೋಪಿಸುವುದಿಲ್ಲ, ನಾನು ಈ ದಿನದ ಮಟ್ಟಿಗೆ ಚಿಂತಿಸುವುದಿಲ್ಲ, ನಾನು ಈ ದಿನದ ಮಟ್ಟಿಗೆ ನನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ, ನಾನು ಈ ದಿನದ ಮಟ್ಟಿಗೆ ದೇವರು ನನಗೇನನ್ನು ದಯಪಾಲಿಸಿದ್ದಾನೋ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ, ನಾನು ಈ ದಿನದ ಮಟ್ಟಿಗೆ ನನ್ನ ಹೆತ್ತವರನ್ನು ಗುರು ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತೇನೆ. ಇದು 5 ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಡಿಬೇಕು. ನೋಡಿ, ನಾನು ಈ ದಿನದ ಮಟ್ಟಿಗೆ ಕೋಪಿಸುವುದಿಲ್ಲ, ಅದನ್ನು ಕೂಡ ಎಲ್ಲ ಪ್ರತಿಯೊಂದು ಇದಕ್ಕೂ ನಾನು ಈ ದಿನದ ಮಟ್ಟಿಗೆ ಚಿಂತೆ ಮಾಡುವುದಿಲ್ಲ, ಅದನ್ನೆಲ್ಲ ವಿವರವಾಗಿ ಎಲ್ಲ ಹೇಳಿದ್ದಾರೆ. ಇದನ್ನು ಯಾರು ಕಣ್ಕಟ್ಟೇನು ಮಾಡಲ್ಲ, ಅಲ್ಲಿ ಯಾವುದು ತೊಂದರೆ ಏನಿಲ್ಲ. ಇದು ನಂಬಿಕೆ ನಮಗೆ ಆಸ್ತಿ, ಗೊತ್ತಾಯ್ತಾ? ಆದ್ದರಿಂದ ನಮಗೆ ತುಂಬ ಯಾವ್ಯಾವ ಆಧ್ಯಾತ್ಮಿಕ ಚಿಕಿತ್ಸೆ, ನೋಡಿ ಪುಸ್ತಕ ಪರಿಚಯ ನಾನು ಮಾಡ್ತಾ ಇದ್ದೀನಿ. ನಾನು ನೋಡಿ, ಹಸ್ತಗಳನ್ನು ಜಾಗೃತಗೊಳಿಸುವುದು ಯಾವ ರೀತಿ ಅಂತ, ಪ್ರಾಣಶಕ್ತಿಯನ್ನು ಗುರುತಿಸುವುದು ಮತ್ತು ಅನುಭವಿಸುವುದು ಹೇಗೆ, ಪ್ರಾರ್ಥನೆಯ ಶಕ್ತಿ ಮತ್ತು ಪ್ರಯೋಗ, ಹಸ್ತಗಳನ್ನು ಜಾಗೃತಗೊಳಿಸುವುದು ಹೇಗೆ, ಗೊತ್ತಾಯ್ತಾ? ಶಕ್ತಿಯ ಚೆಂಡನ್ನು ನಿರ್ಮಿಸುವುದು, ಇದೆಲ್ಲ ರೇಖಿಗೆ ಸಂಬಂಧಪಟ್ಟಿದ್ದು. ರೇಖಿ ಕಲಿತಾಗ ನಿಮಗೆ ಎಲ್ಲ ಹೇಳ್ಕೊಡ್ತಾರೆ, ಅದರದ್ದೇ ವಿವರ ಹಾಕಿದ್ದಾರೆ ಇಲ್ಲಿ, ಗೊತ್ತಾಯ್ತಾ? ಪ್ರಭಾವಳಿಯನ್ನು ಶುದ್ಧಗೊಳಿಸುವುದು ಹೇಗೆ. ನೋಡಿ, ನಮ್ಮಲ್ಲಿ
ಮನುಷ್ಯನಲ್ಲಿ 7 ಚಕ್ರಗಳಿರ್ತವೆ. ಈ ಚಕ್ರಗಳು ಕಡಿಮೆ ಪವರ್ ಕಡಿಮೆ ಆದಾಗಲೇ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರವು. ಯಾವ್ಯಾವ ಚಕ್ರಕ್ಕೆ ಯಾವ್ಯಾವ ಕಲರ್ ಇದೆ, ಯಾವ್ಯಾವ ಅಧಿಪತಿ ಅನ್ನೋ ಒಂದೆಲ್ಲ ವಿಷಯಗಳನ್ನು ತಿಳಿಸ್ತಾರೆ. ನೋಡಿ, ಸಪ್ತ ಚಕ್ರಗಳ ಕುರಿತು ವಿವರಣೆ, ಈ 7 ಚಕ್ರಗಳನ್ನು ಕುರಿತಾದ ವಿವರಣೆಗಳು ಕೂಡ ಕೊಡ್ತಾರೆ. ಚಕ್ರಗಳಲ್ಲಿ ಹೇಗೆ ತಡೆಯುಂಟಾಗುತ್ತದೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಚಕ್ರಗಳ ಸ್ಥೂಲ ವಿವರಣೆ, ಸ್ಥಾನ, ಬಣ್ಣ, ಮೂಲಭೂತ ದಳಗಳ ಸಂಖ್ಯೆ, ಬೀಜ ಮಂತ್ರ, ಮೂಲತತ್ವ, ಸಂಬಂಧಿಸಿದ ದೇಹದ ಭಾಗಗಳು ಯಾವ್ಯಾವ, ಇದರಲ್ಲಿ ಯಾವ್ಯಾವ ಭಾಗದಲ್ಲಿ ಇರ್ತವೆ 7 ಚಕ್ರಗಳು ನಮ್ಮ ಮನುಷ್ಯನ ಶರೀರದಲ್ಲಿ ಅಂತ ಎಲ್ಲ ತೋರಿಸಿ ಅದನ್ನು ಯಾವ್ಯಾವ ಹೇಗೆ ಜಾಗೃತಗೊಳಿಸ್ಕೋಬೇಕು ಆ ಚಕ್ರಗಳನ್ನು, ಅವು ವೀಕಾಗಿದ್ದರೆ ಅನ್ನೋದನ್ನೆಲ್ಲ ತಿಳಿಸ್ತಾರೆ. ಪ್ರತಿಯೊಂದರದ್ದು ತಿಳಿಸಿದ್ದಾರೆ. ಸಹಸ್ರಾರ ಚಕ್ರ ಸ್ಥಾನ, ಅದಕ್ಕೂ ಕೂಡ 7 ಚಕ್ರ ಅದು. ನೆಕ್ಸ್ಟು ರೇಖಿ ಪ್ರಶ್ನೋತ್ತರಗಳು ಅಂತ ಇದೇ ಥರ ವೀವರ್ಸ್ ಇರ್ತಾರಲ್ಲ, ರೇಖಿ ಚಿಕಿತ್ಸೆಯಿಂದ ಎಲ್ಲ ರೇಖಿ ಚಿಕಿತ್ಸೆಯಿಂದ ಏನೆಲ್ಲ ಪ್ರಯೋಜನಗಳಿವೆ, ಇದೇ ಥರ ಪ್ರಶ್ನೆ ಕೇಳಿದ್ದಕ್ಕೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ, ಅದನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳು ನೋಡ್ಕೊಂಡು ಹೋಗೋಣ. ರೇಖಿಯಿಂದ ರೋಗ ಬರದಂತೆ ತಡೆಯಬಹುದೇ, ಅದಕ್ಕೂ ಕೂಡ ವಿವರಣೆ ಇದೆ. ನೆಕ್ಸ್ಟು 3ನೇ ಪ್ರಶ್ನೆ, ರೇಖಿಯಿಂದ ಎಲ್ಲ ವಿಧವಾದ ರೋಗಗಳನ್ನು ಗುಣಪಡಿಸಬಹುದೇ, ಹಾಗೆಂದು ರೋಗಿಗೆ ಅಭಯವನ್ನು ನೀಡಬಹುದೇ, ಅದಕ್ಕೂ ಕೂಡ ಕ್ಲಿಯರಾಗಿ ಆನ್ಸರ್ ಕೊಟ್ಟಿದ್ದಾರೆ. ಇದು ಪ್ರಶ್ನೆಗಳು ನಿಮ್ಮಂಥ ವೀವರ್ಸು ಅಥವಾ ಅನುಮಾನ ಇದ್ದಂಥವರು ಕೇಳಿರೋ ಪ್ರಶ್ನೆ, ಆಮೇಲೆ ಪರಿಹಾರ ಪಡ್ಕೊಂಡು ಅವರು ನಮ್ಮ ಅವರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಮುಂದೆ ಪುಸ್ತಕದಲ್ಲಿದೆ. ರೇಖಿಯಿಂದ ಯಾವುದಾದರೂ ದುಷ್ಪರಿಣಾಮಗಳು ಸಂಭವಿಸಬಹುದೇ, ಇದು 5ನೇ ಪ್ರಶ್ನೆ. ರೇಖಿ ದೀಕ್ಷೆ ಮತ್ತು ರೇಖಿ ಚಿಕಿತ್ಸೆಯನ್ನು ಉಚಿತವಾಗಿ ಯಾಕೆ ನೀಡಬಾರದು, ಪ್ರತಿ ಪದವಿಗೂ ಇಷ್ಟೇ ಎಂದು ದಕ್ಷಿಣೆ ಅಂದರೆ ಫೀಸ್ ಏಕೆ ನಿಗದಿ ಮಾಡಿದ್ದೀರಿ, ಅದಕ್ಕೂ ಕೂಡ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ದೀಕ್ಷೆ ಎಂದರೇನು, ರೇಖಿ ಚಿಕಿತ್ಸೆಯಲ್ಲಿ ದೀಕ್ಷೆ ಅನಿವಾರ್ಯವೇ, ಪ್ರತಿ ಪದವಿಯಲ್ಲಿಯೂ ಎಷ್ಟು ದೀಕ್ಷೆಗಳಿವೆ, ಪುಸ್ತಕ ನೋಡಿ ರೇಖಿ ಕಲಿಯಬಹುದೇ, ಅದನ್ನು ಕೂಡ ಆನ್ಸರ್ ಮಾಡಿದ್ದಾರೆ. ರೇಖಿ ದೀಕ್ಷೆಯನ್ನು ಗುರುಗಳು ಸರಿಯಾಗಿ ಮಾಡಿದ್ದಾರೆಂಬುದು ನಮಗೆ ಹೇಗೆ ತಿಳಿಯುತ್ತದೆ, ಅದಕ್ಕೂ ಕೂಡ ಆನ್ಸರ್ ಇದೆ. ಪೂರ್ತಿ ದೇಹಕ್ಕೆ ರೇಖಿ ಚಿಕಿತ್ಸೆ ಅಂದರೆ ಸ್ವಚಿಕಿತ್ಸೆ ನೀಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಥವಾ ಸಮಯ ಹಿಡಿಯುತ್ತದೆ ಅಂತ ಕೇಳಿದ್ದಾರೆ, ಅದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ. ರೇಖಿ ಚಿಕಿತ್ಸೆ ನೀಡುವಾಗ ಸಮಯವನ್ನು ಕಂಡುಕೊಳ್ಳುವುದು ಹೇಗೆ ಅಂತ ಅದಕ್ಕೂ ಕೂಡ ಉತ್ತರ ಇದೆ. ಕೇವಲ ತೊಂದರೆ ಇರುವ ಜಾಗದಲ್ಲಿ ಮಾತ್ರ ರೇಖಿಯನ್ನು ಮಾಡಬಹುದೇ, ಅದು ಕೂಡ ಪ್ರಶ್ನೆ. ಬೇರೆಯವರಿಗೆ ರೇಖಿ ಚಿಕಿತ್ಸೆ ನೀಡುವುದರಿಂದ ಅವರ ಋಣಾತ್ಮಕ ಶಕ್ತಿ ಅಥವಾ ಕಾಯಿಲೆ ನಮಗೆ ಬರಬಹುದೇ, ಅದಕ್ಕೂ ಕೂಡ ಪರಿಹಾರ ಇದೆ, ಅದನ್ನು ತಿಳಿಸಿದ್ದಾರೆ. ರೇಖಿಯು ಹರಿಯುತ್ತದೆ ಎಂದು ಖಾತ್ರಿಗೊಳಿಸಿಕೊಳ್ಳಲು ನಾವೇನು ಮಾಡಬೇಕು, ಇದೆಲ್ಲ ಪ್ರಶ್ನೆಗಳು. ನಿಮ್ಮಲ್ಲೂ ಕೂಡ ಇಂಥ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ. ರೇಖಿ ಚಿಕಿತ್ಸೆ ಮಾಡುವಾಗ ನಾನೇ ನನ್ನ ಯೋಚಿಸುತ್ತಿರಬೇಕು, ರೇಖಿ ಮಾಡುವ ಮೊದಲು ಅಥವಾ ನಾನು ಯಾವುದಾದರೂ ಪ್ರಾರ್ಥನೆ, ಮಂತ್ರ, ಪಠನ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕೆ, ಇವೆಲ್ಲ ಪ್ರಶ್ನೆಗಳು, ಅದಕ್ಕೆ ಆನ್ಸರ್ ಕೂಡ ಮಾಡಿದ್ದಾರೆ. ರೇಖಿ ಚಿಕಿತ್ಸೆ ಯಶಸ್ವಿಯಾಗಲು ಚಿಕಿತ್ಸಕನು ರೇಖಿಯಲ್ಲಿ ವಿಶ್ವಾಸ ಅಥವಾ ನಂಬಿಕೆ ಇರಲೇಬೇಕೇ, ರೇಖಿ ಚಿಕಿತ್ಸೆ ಪಡೆಯುವ ವ್ಯಕ್ತಿಗೆ ರೇಖಿಯಲ್ಲಿ ನಂಬಿಕೆ ಇರಬೇಕೇ, ರೇಖಿ ಚಿಕಿತ್ಸೆಯಿಂದ ನಾವು ಬೇರೆಯವರಿಗೆ ತೊಂದರೆ ಮಾಡಬಹುದೇ, ರೇಖಿಯನ್ನು ಬೇರೆ ಚಿಕಿತ್ಸಾ ಪದ್ಧತಿಗಳೊಂದಿಗೆ ಸೇರಿಸಿ ಉಪಯೋಗಿಸಬಹುದೇ, ಇವೆಲ್ಲ ಪ್ರಶ್ನೆಗಳು ನಿಮ್ಗಳಲ್ಲೂ ಕೂಡ ಇರಬಹುದು. ಅದಕ್ಕೆಲ್ಲ ಆನ್ಸರು ಈ ಪುಸ್ತಕದಲ್ಲಿದೆ ಮತ್ತು ಪ್ರತ್ಯಕ್ಷವಾಗಿ ನಮ್ಮ ಗುರುಗಳು ಕೂಡ ಕೊಡ್ತಾರೆ. ಭಾರತದಲ್ಲಿ ಬೇಕಾದಷ್ಟು ವಿದ್ಯೆಗಳಿರುವಾಗ ಜಪಾನಿ ಮೂಲದ ರೇಖಿ ವಿದ್ಯೆಯನ್ನು ನಾವು ಏಕೆ ಕಲಿಯಬೇಕು, ಈ ಪ್ರಶ್ನೆ ಕೂಡ ಮೂಡುತ್ತೆ. ನಾನು ಈಗಾಗಲೇ ಬೇರೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆದದ್ದು, ರೇಖಿ ದೀಕ್ಷೆಯನ್ನು ಪಡೆಯಬಹುದೇ, ನಿಮ್ಮಿಂದಲೇ ರೇಖಿ ದೀಕ್ಷೆಯನ್ನು ಪಡೆಯಬೇಕೇ, ಇದು ಕೂಡ ನಿಮ್ಗಳಲ್ಲಿ ಪ್ರಶ್ನೆ ಇದ್ದಿರಬಹುದು. ಯೋಗ್ಯ ರೇಖಿ ಗುರುಗಳನ್ನು ಕಂಡುಹಿಡಿಯುವ ಬಗೆ ಹೇಗೆ, ರೇಖಿ ಮಾಡುವಾಗ ಆಹಾರ ಸೇವನೆಯನ್ನು
ಆಹಾರ ಸೇವನೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕೇ? ಪಥ್ಯಾಪಥ್ಯದ ನಿಯಮಗಳೇನಾದರೂ ಉಂಟೆ? ಅಂದರೆ ಇದಕ್ಕೆ ಪಥ್ಯ ಏನಾದರೂ ಇದೆಯಾ ಆಹಾರ ಸೇವನೆಯಲ್ಲಿ ಅಂತ. ರೇಖಿ ಮಾಡುವಾಗ ಆಭರಣಗಳನ್ನು ಬಟ್ಟೆಯನ್ನು ಕಳಚಬೇಕೇ? ರೇಖಿ ತರಗತಿಗೆ ಹಾಜರಾಗಬೇಕೆಂದಿದ್ದೇನೆ, ಪ್ರತಿ ಪದವಿಯ ತರಗತಿಗೆ ಎಷ್ಟು ಸಮಯ ತಗುಲುತ್ತದೆ? ಎಲ್ಲ ಪ್ರಶ್ನೆಗಳಿಗೂ ನಮಗೆ ಮೂಡುವಂತಹ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡಿದ್ದಾರೆ. ದೀಕ್ಷೆ ತೆಗೆದುಕೊಳ್ಳಲು ವಿಶೇಷ ಪವಿತ್ರ ಅಸ್ಟಿಷಿಯಸ್ ದಿನಗಳೆಂದೇ ಬರಬೇಕೇ? ಅಂದರೆ ನಿಗದಿಯಾದ ದಿನಗಳೆಂದೇ ಬರಬೇಕೆ ಅಂತ. ಪ್ರತಿಯೊಂದು ಪದವಿಯ ತರಗತಿಯಲ್ಲೂ ಏನೇನು ಕಲಿಸಿಕೊಡುತ್ತೀರಿ, ಏನೇನು ಕಲಿಸ್ಕೊಡ್ತಾರೆ ಅಂತ. ಎಲ್ಲ ರೇಖಿ ಪದವಿ ದೀಕ್ಷೆಗಳನ್ನು ಒಂದೇ ದಿನದಲ್ಲಿ ಅಥವಾ ಒಂದೇ ಸಾರಿ ಕೊಡಲು ಬರುವುದಿಲ್ಲವೇ? ಏತಕ್ಕಾಗಿ 21 ದಿನಗಳ ಅಂತರ? ರೇಖಿ 3A ಮತ್ತು 3B ಪದವಿಗಳ ಕುರಿತು ಹಲವು ರೇಖಿ ಗುರುಗಳಲ್ಲೇ ಗೊಂದಲ ವಿರೋಧಾಭಾಸಗಳಿವೆಯಲ್ಲ. ರೇಖಿಯಿಂದ ಧ್ಯಾನ ಮಾಡಲು ಸಹಾಯವಾಗಬಹುದೇ? ವಿದ್ಯಾರ್ಥಿಗಳಿಗೆ ರೇಖಿಯಿಂದ ಪ್ರಯೋಜನಗಳಿವೆಯೇ? ರೇಖಿಯಿಂದ ವ್ಯಾಪಾರದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ವೃದ್ಧಿಯಾಗುವುದೇ? ರೇಖಿ ಚಿಕಿತ್ಸೆಯಿಂದ ಸಂಬಂಧದಲ್ಲಿ ಸುಧಾರಣೆಯಾಗುವುದೇ? ರೇಖಿ ಚಿಕಿತ್ಸೆಯಿಂದ ಮನೆಯ ಅಥವಾ ಕಚೇರಿಯ ವಾಸ್ತುದೋಷದಲ್ಲಿ ಬದಲಾವಣೆ ಮಾಡಬಹುದೇ? ರೇಖಿ ಚಿಕಿತ್ಸೆಯಿಂದ ಗೃಹದೋಷಗಳನ್ನು ಪರಿಹರಿಸಬಹುದೇ? ನಾನೀಗ ಕೇಳ್ತಾ ಇರೋದು ಪ್ರಶ್ನೆಗಳು, ನಮ್ಮ ಮನಸ್ಸಿನಲ್ಲಿ ಅಥವಾ ಎಲ್ಲರೂ ಮನಸ್ಸಿನಲ್ಲಿ ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು ಯಾವ್ಯಾವಿದೆಯೋ ಆ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ದೀನಿ. ಅದಕ್ಕೆ ತಕ್ಕಂಥ ಉತ್ತರಗಳನ್ನು ಈ ಪುಸ್ತಕದಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ, ಮತ್ತು ಪ್ರತ್ಯಕ್ಷ ರೂಪದಲ್ಲೂ ಕೊಡ್ತಾರೆ. ಗೊತ್ತಾಯ್ತಾ? ರೇಖಿ ಚಿಕಿತ್ಸೆಯಿಂದ ದೇವತೆಗಳೊಂದಿಗೆ, ಪಿತೃಗಳೊಂದಿಗೆ, ಗೈಡ್ಸ್ ಮತ್ತು ಮಾಸ್ಟರ್ಸ್ ಜೊತೆಗೆ ಸಂಪರ್ಕ ಬೆಳೆಸಬಹುದೇ? ಅದಕ್ಕೂ ಕೂಡ ಉತ್ತರ ಇದೆ. ಸ್ಫಟಿಕ ಹಾಗೂ ಪಿರಮಿಡ್, ಪೆಂಡುಲಮ್ ಮುಂತಾದವುಗಳು ರೇಖಿ ಚಿಕಿತ್ಸೆಯಲ್ಲಿ ಅತ್ಯವಶ್ಯವೇ? ರೇಖಿಯು ಬಟ್ಟೆ ಆಭರಣ ಮೊದಲಾದವುಗಳ ಘನ ಮೂಲಕ ಹರಿಯುವುದೇ? ವಾಹನ, ಕಂಪ್ಯೂಟರ್, TV ಮೊದಲಾದವುಗಳಿಗೂ ರೇಖಿ ಮಾಡಬಹುದೇ? ಸಾಯುತ್ತಿರುವವರಿಗೆ ರೇಖಿ ಮಾಡಬಹುದೇ? ರೇಖಿ ಚಿಕಿತ್ಸೆಯಿಂದ ದುಶ್ಚಟಗಳನ್ನು ಬಿಡಬಹುದೇ? ಮರಗಿಡಗಳು ಹಾಗೂ ಪ್ರಾಣಿ ಪಕ್ಷಿಗಳಿಗೂ ರೇಖಿ ಮಾಡಬಹುದೇ? ಮಕ್ಕಳಿರದವರಿಗೆ ರೇಖಿ ಚಿಕಿತ್ಸೆಯಿಂದ ಮಕ್ಕಳಾಗಬಹುದೇ? ಸೂತಕದ ಸಂದರ್ಭದಲ್ಲಿ ಸ್ವಚಿಕಿತ್ಸೆ ಮಾಡಬಹುದೇ? ಗರ್ಭಿಣಿ ಸ್ತ್ರೀಯರಿಗೆ ರೇಖಿ ಚಿಕಿತ್ಸೆ ಕೊಡಬಹುದೇ? ಸ್ವಚಿಕಿತ್ಸೆ ಮಾಡಿಕೊಳ್ಳಬಹುದೇ? ಸ್ತ್ರೀಯರು ಮಾಸಿಕ ಋತುಸ್ರಾವದ ಅಥವಾ ಮುಟ್ಟಾದ ದಿನಗಳಲ್ಲಿ ರೇಖಿ ಚಿಕಿತ್ಸೆ ಮಾಡಬಹುದೇ? ರೇಖಿ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದೇ? ಇವೆಲ್ಲವಕ್ಕೂ ಉತ್ತರ ಕೊಟ್ಟಿದ್ದಾರೆ. ಬೇರೆ ರೇಖಿ ಗುರುಗಳಿಂದ ನಾನು ಈಗಾಗಲೇ ಪ್ರಥಮ ಪದವಿ ದೀಕ್ಷೆ ಪಡೆದಿದ್ದು, ನಿಮ್ಮಿಂದ ದ್ವಿತೀಯ ಪದವಿ ಪಡೆಯಬಹುದೇ? ರೇಖಿ ಗುರುಗಳನ್ನು ಬದಲಾಯಿಸುವುದರಿಂದ ದೋಷ ಬರುವುದೇ? ರೇಖಿ ದೀಕ್ಷೆ ಪಡೆದಿದ್ದರೂ ನಮ್ಮ ಸಮಸ್ಯೆಗಳು ಏಕೆ ಸಂಪೂರ್ಣ ಪರಿಹಾರವಾಗುತ್ತಿಲ್ಲ? ಸರ್ವಜ್ಞ ಮತ್ತು ಸರ್ವಶಕ್ತ ರೇಖಿಯಿಂದಲೂ ಪರಿಹರಿಸಲಾಗದ ಸಮಸ್ಯೆಗಳು ಇವೆಯೇ? ಅದಕ್ಕೂ ಕೂಡ ಸಂಪೂರ್ಣ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಧ್ಯೇಯೋದ್ದೇಶಗಳೇನು? ರೇಖಿ ವೈದ್ಯಕೀಯಕ್ಕೆ ಪರ್ಯಾಯವೇ? ರೇಖಿ ಕಲಿಯಲು ಶೈಕ್ಷಣಿಕ ಅರ್ಹತೆ ಏನಾದರೂ ಬೇಕೇ? ರೇಖಿಯೊಡನೆ ಇತರ ಪರ್ಯಾಯ ಚಿಕಿತ್ಸೆಗಳ ಪ್ರಯೋಗ ಮಾಡಬಹುದೇ? ರೇಖಿ ಹಾಗೂ ಪ್ರಾಣಿಕ್ ಹೀಲಿಂಗು ಇರುವ ವ್ಯತ್ಯಾಸವೇನು? ದೂರಕ್ಕೆ ರೇಖಿ ಕಳುಹಿಸಬಹುದೇ? ಒಬ್ಬ ರೋಗಿಯನ್ನು ದೂರದಿಂದಲೇ ಚಿಕಿತ್ಸೆ ಮಾಡುವುದಕ್ಕೂ, ಶರೀರದ ಮೇಲೆ ಕೈಗಳನ್ನಿಟ್ಟು ಚಿಕಿತ್ಸೆ ಮಾಡುವುದಕ್ಕೂ ವ್ಯತ್ಯಾಸವೇನು? ಆಧ್ಯಾತ್ಮಿಕ ಚಿಕಿತ್ಸೆಯಿಂದಲೇ ಎಲ್ಲ ಕಾಯಿಲೆಗಳು ವಾಸಿಯಾಗುವುದಾದರೆ ರೇಖಿ ಚಿಕಿತ್ಸೆ ತೆಗೆದುಕೊಳ್ಳುವ ಅವಶ್ಯಕತೆಯಾದರೂ ಏನು? ಇಂತಹ ಪ್ರಶ್ನೆಗಳಿದ್ದರೆ ಅದಕ್ಕೂ ಕೂಡ ಇಲ್ಲಿ ಉತ್ತರ ದೊರೆಯುತ್ತೆ ನಿಮಗೆ. ಪ್ರತಿದಿನ ಯೋಗಾಭ್ಯಾಸ ಮಾಡುವವರು ರೇಖಿ ಕಲಿತಾದ ಮೇಲೆ ಯೋಗ ಮತ್ತು ರೇಖಿಯನ್ನು ಎರಡನ್ನೂ ಅಭ್ಯಾಸ ಮಾಡಬೇಕೇ? ರೇಖಿಗೂ ಮತ್ತು ಕರುಣಾರೇಖಿಗೂ ಇರುವ ಸಂಬಂಧ ಮತ್ತು ವ್ಯತ್ಯಾಸ ಏನು? ರೇಖಿ ದೀಕ್ಷೆ ಪಡೆದವರಿಗೆ ದೇವರ ಪೂಜೆ ಮಾಡಲು ಮನಸ್ಸು ಬರುವುದಿಲ್ಲವಂತೆ, ಇದು ನಿಜವೇ? ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಕೊಟ್ಟಿದ್ದಾರೆ. ಅದೇ ರೀತಿ ದೀಕ್ಷೆ
ರೇಖಿ ದೀಕ್ಷೆ ಮತ್ತು ಚಿಕಿತ್ಸೆ ಪಡೆದವರ ಅನುಭವಗಳನ್ನು ಕೊಟ್ಟಿದ್ದಾರೆ. ಅವರು ಫೋಟೋ ಸಮೇತ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ರೇಖಿ ಮಾಸ್ಟರ್ ಆಗಿ ನನ್ನ ಜೀವನ ಪಯಣ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ಇವರು ಹೇಳಿಕೊಂಡಿದ್ದಾರೆ. ಇವರು ಹೊಸ ಬದುಕು ನೀಡಿದ ರೇಖಿ ಅಂತ ಇವರು ಕೂಡ ಹೇಳ್ಕೊಂಡಿದ್ದಾರೆ. ರೇಖಿಯಿಂದಾದ ಉಪಯೋಗ ಅದನ್ನು ಇವರು ಹೇಳಿದ್ದಾರೆ. ಚಿಂತಾಮಣಿ ರೇಖಿ ಇವರು ಕೂಡ ಹೇಳಿದ್ದಾರೆ. ರೇಖಿಯಿಂದಾದ ಉಪಯೋಗ ಮೈಗ್ರೇನ್ ತಲೆನೋವಿನಿಂದ ಪಾರಾದೆ. ಮೈಗ್ರೇನಿಂದ ಪಾರಾಗಿದ್ದು ಹೇಗೆ ಅಂತ ಇವರು ತಮ್ಮ ಸಾಕ್ಷಿ ಸಮೇತ ಹೇಳಿದ್ದಾರೆ. ಸೀಟು ಸಿಕ್ಕಿದ ಪವಾಡ, ಇವರಿಗೆ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಅದು ಯಾವ ರೀತಿ ರೇಖಿಯಿಂದ ಪವಾಡ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇವರು ಹಾಡನ್ನು ಬರೆದಿದ್ದಾರೆ. ರೇಖಿ ಬಗ್ಗೆ ನನ್ನ ಥರನೇ ಹಾಡು ಬರೆದಿದ್ದಾರೆ ಇವರು ಕೂಡ. ನೋಡಿ, ಇವರು ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಇವರು ಸಮಸ್ಯೆಗಳನ್ನು ಪರಿಹರಿಸಿ ಸದಾ ಚೈತನ್ಯದಿಂದಿರುವಂತೆ ಮಾಡಿದ ರೇಖಿಗೆ ನಮೋ ನಮಃ ಅಂತ ಇವರು ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ರೇಖಿಯ ಚಮತ್ಕಾರ ಇದನ್ನು ಇವರು ವಿವರಿಸಿದ್ದಾರೆ. ಮಾತ್ರೆಗಳಿಂದ ಮುಕ್ತಿ, ಇವರು ಮಾತ್ರೆಗಳಿಂದ ಮುಕ್ತಿ ಹೊಂದಿದ್ದಾರಂತೆ ರೇಖಿ ಪಡೆದು. ಸಕ್ಕರೆ ಕಾಯಿಲೆಯಿಂದ ಮುಕ್ತನಾದ, ಇವರು ಸಕ್ಕರೆ ಕಾಯಿಲೆಯಿಂದ ಮುಕ್ತ ಆಗಿದ್ದಾರಂತೆ. ಇವರೆಲ್ಲ ತಮ್ಮ ತಮ್ಮ ಅನುಭವಗಳನ್ನು ಸಾಕ್ಷಿ ಸಮೇತ ಹೇಳಿದ್ದಾರೆ. ಮಧುಮೇಹ ನಿಯಂತ್ರಣಕ್ಕೆ ಬಂತು, ಇವರು ಕೂಡ ಹೇಳಿದ್ದಾರೆ. ರೇಖಿಯಿಂದ ಆರೋಗ್ಯ ಸುಧಾರಣೆ ಆಗಿದೆ ಅಂತ ಇವರು ಹೇಳಿದ್ದಾರೆ. ರೇಖಿ ಶಕ್ತಿಯ ಗಣಿ, ರೇಖಿ ಕೂಡ ಒಂದು ಶಕ್ತಿಯ ಗಣಿ ಅಂತ ಇವರು ವಿವರಿಸಿದ್ದಾರೆ. ಧ್ಯಾನ ಮತ್ತು ರೇಖಿ ಕಲಿಸಿದ ಗುರುವಿಗೆ ನಮೋ ನಮಃ ಅಂತ ಇವರು ಕೂಡ ಹೇಳಿದ್ದಾರೆ. ಇವರು ರೇಖಿ ನಿನಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕಲಿಯುಗದ ಕಾಮಧೇನು ರೇಖಿ ಅಂತ ಇವರು ವಿವರಿಸಿದ್ದಾರೆ. ಕಾಲೇಜಿಗೆ ಟಾಪರ್ ಆದೆ ಅಂತ ಇವರು ಕೂಡ ವಿವರಿಸಿದ್ದಾರೆ. ಜೀವನ ಶೈಲಿ ಬದಲಿಸಿದ ರೇಖಿ ಅಂತ ಇವರು ವಿವರಿಸಿದ್ದಾರೆ. ಉಸಿ ಧ್ಯಾನ ಮಂದಿರದ ಕುರಿತು ಇಲ್ಲಿ ಅವರು ಬರೆದಿದ್ದಾರೆ. ಬೆನ್ನು ನೋವಿನಿಂದ ಮುಕ್ತಳಾದೆ ಅಂತ ಇವರು ಹೇಳಿದ್ದಾರೆ. ಇವರು ಪದ್ಯೋತ್ತರ ಬರೆದಿದ್ದಾರೆ. ಕೊನೆಗೂ ನಾನು ನಿರೋಗಿಯಾದೆ ಅಂತ ಇವರು ಬರೆದಿದ್ದಾರೆ. ಅದ್ಭುತ ಶಕ್ತಿ ರೇಖಿ ಅಂತ ಇವರು ಬರೆದಿದ್ದಾರೆ. ಅದ್ಭುತ ಪರಿಣಾಮಕಾರಿ ಅನುಭವಗಳನ್ನು ಇವರು ಹಂಚಿಕೊಂಡಿದ್ದಾರೆ. ಇದು ಕಲ್ಪವೃಕ್ಷ ರೇಖಿ ಅಂತ ಇವರು ಹಂಚಿಕೊಂಡಿದ್ದಾರೆ. ಜೀವನದ ದಾರಿದೀಪವಾದ ರೇಖಿ ಚಿಕಿತ್ಸೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ಮೂಲವ್ಯಾಧಿ ಹಾಗೂ ಇನ್ಸುಲಿನ್ನಿಂದ ಮುಕ್ತಿ ಅಂತ ಇವರು ಹೇಳ್ಕೊಂಡಿದ್ದಾರೆ. ಮತ್ತು ರೇಖಿಯ ಮಹತ್ವ ಕೂಡ ತಿಳಿಸಿದ್ದಾರೆ. ಅದನ್ನು ಪದ್ಯದ ರೂಪನೇ ಬರೆದಿದ್ದಾರೆ. ನನ್ನ ಬದುಕಿನಲ್ಲಿ ರೇಖಿ ಮಾಡಿದ ಪವಾಡ ಅಂತ ಇವರು ಹಂಚಿಕೊಂಡಿದ್ದಾರೆ. ಅಲರ್ಜಿ ಮತ್ತು ಹಾರ್ಮೋನ್ ಸಮಸ್ಯೆಯಿಂದ ಮುಕ್ತಳಾದೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ಇವರು ಮಾನಸಿಕ ಖಿನ್ನತೆಯಿಂದ ಮುಕ್ತಳಾದೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ನಿವಾರಿಸಿದ ರೇಖಿ ಅಂತ ಇವರು ಹೇಳ್ಕೊಂಡಿದ್ದಾರೆ. ಮಾನಸ ಸರೋವರ ಯಾತ್ರೆ ಮಾಡಿಸಿದ ರೇಖಿ ಅಂತ ಇವರು ಹೇಳ್ಕೊಂಡಿದ್ದಾರೆ. ರೇಖಿಯಿಂದ ಪಾಪ ವಿಮೋಚನೆಗೆ ಸೋಪಾನ ಅಂತ ಇವರು ಕೂಡ ಹೇಳಿದ್ದಾರೆ. ಡಾಕ್ಟರ್ MC ನರಸಿಂಹನ್ ಅವರು ಹೇಳಿದ್ದಾರೆ. ಎಲ್ಲರ ಬಾಳನ್ನು ಬೆಳಗಿಸುವ ರೇಖಿಗೆ ಜಯವಾಗಲಿ ರೇಖಿ ಗುರುಗಳೇ ಅಂತ ಇವರು ಕೂಡ ಹೇಳಿದ್ದಾರೆ. ಇದು ನೆಕ್ಸ್ಟು ರೇಖಿ ನಂತರದ ಕುಂಡಲಿನಿ ಶಕ್ತಿ ಮತ್ತು ಇವರು ನಡೆಸಿದ ಶಿಬಿರಗಳ ಮಹತ್ವ ಎಲ್ಲ ಇಲ್ಲಿ ಫೋಟೋ ಸಮೇತ ಹಾಕಿದ್ದಾರೆ. ಯಾವ್ಯಾವುದನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ನೆಕ್ಸ್ಟು ನೋಡಿ, ನಮ್ಮ ರೇಖಿ ಗುರುಗಳು ಈ ರೀತಿ ಇದ್ದವರು ಈ ರೀತಿ ಆಗಿದ್ದಾರೆ ಅಂತ ಹೇಳಿದೆ. ಈಗ ನೋಡಿ, ಕೊನೆಯದಾಗಿ ಬಂದಿದ್ದೀನಿ. ಕಾಯಂ ರೇಖಿ ಶಿಬಿರ ನಡೆಯುವ ಸ್ಥಳಗಳು, ಸಮಯ ಬೆಳಗ್ಗೆ 9:00 ಸಂಜೆ 5:30 ಇರುತ್ತೆ. ಪ್ರತಿ ಮೊದಲನೇ ಭಾನುವಾರ ಶ್ರೀಕೃಷ್ಣ ಮಠ ಧಾರ್ಮಿಕ ಸಭಾಂಗಣ 4th ಪಾಪಯ್ಯ ಗಾರ್ಡನ್ ಬನಶಂಕರಿ 3rd ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಎದುರುಗಡೆ ಬೆಂಗಳೂರು. ಗೊತ್ತಾಯ್ತಾ? ಇಲ್ಲಿ ಪ್ರತಿ ಮೊದಲನೇ ಭಾನುವಾರ ಅಂದರೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಶ್ರೀಕೃಷ್ಣ ಧಾರ್ಮಿಕ ಸಭಾಂಗಣ 4th ಪಾಪಯ್ಯ ಗಾರ್ಡನ್ ಬನಶಂಕರಿ 3rd
ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಎದುರುಗಡೆ ಬೆಂಗಳೂರು. ಇದು ಮೊದಲನೇ ಅಡ್ರೆಸ್ಸು. ಇಲ್ಲಿನೇ ನಾನು ಕೂಡ ರೇಖಿ ದೀಕ್ಷೆ ಪಡೆದಿದ್ದು. ಇಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಡೆಯುತ್ತೆ, ಗೊತ್ತಾಯ್ತಾ? ಬೆಳಗ್ಗೆ 9-5 ಗಂಟೆವರೆಗೂ ಇರುತ್ತೆ. ಯಾರು ಬೇಕಾದರೂ ಹೋಗ್ಬೋದು. ಇದು ಇವಾಗಲೂ ನಡೀತಾ ಇದೆ. ಇದು 16ನೇ ಇಸ್ವಿನಲ್ಲಿ ಪ್ರಿಂಟ್ ಆಗಿರೋದ್ರಿಂದ 4 ಕಡೆ ನಡೆಸ್ತಾ ಇದ್ರು. ಇವಾಗ ಇದೆರಡು ಕಡೆ ಸದ್ಯದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಎಲ್ಲಿ? ಉಡುಪಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಸದ್ಯದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಪ್ರತಿ 4ನೇ ಭಾನುವಾರ ಗೀತಾ ಮಂದಿರ ಸಬರ್ಬನ್ ಬಸ್ ನಿಲ್ದಾಣದ ಹತ್ತಿರ ಮೈಸೂರು ಅಥವಾ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ ಬ್ರಹ್ಮಾವರ. ಇಲ್ಲಿ ಇವಾಗಲೂ ನಡೀತಾ ಇದೆ. ಒಂದು ಬೆಂಗಳೂರು ಮತ್ತು ಇನ್ನೊಂದು ಬ್ರಹ್ಮಾವರ, ಇವೆರಡೂ ಕಡೆ ಇವಾಗಲೂ ಕೂಡ ನಡೀತಾ ಇದೆ. ಇವೆರಡರಲ್ಲಿ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ 2 ಮತ್ತು 3. ಉಳಿದಂತೆ ಬೇರೆ ಸರ್ಕಾರಿ ರಜಾದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ರೇಖಿ ಶಿಬಿರ ಇರುತ್ತದೆ. ಅಕ್ಟೋಬರ್, ಏಪ್ರಿಲ್, ಮೇ ತಿಂಗಳಲ್ಲಿ 3 ದಿನದ ಸನಿವಾಸ ಧ್ಯಾನ ಶಿಬಿರ ಶೃಂಗೇರಿಯ ಧ್ಯಾನ ಮಂದಿರಗಳಲ್ಲಿ ನಡೆಯುತ್ತದೆ. ಮುಂಚಿತವಾಗಿ ಸ್ಥಳ ಕಾಯ್ದಿರಿಸಬೇಕಾಗುತ್ತದೆ. ಹೆಚ್ಚಿನ ವಿವರಗಳಿಗೆ ಹಾಗೂ ಮಾಹಿತಿಗೆ ನೇರವಾಗಿ ಡಾಕ್ಟರ್ ಸತ್ಯನಾರಾಯಣ ಅವರನ್ನೇ ಸಂಪರ್ಕಿಸಬೇಕಾಗಿ ವಿನಂತಿ. ಅವರ ಮೊಬೈಲ್ ಸಂಖ್ಯೆಗಳು 2 ಇದೆ. ಇದಕ್ಕೆ ನೀವು ಸಂಪರ್ಕ ಮಾಡಿಬಿಟ್ಟು ಫೋನ್ ಮಾಡಿ ಇನ್ನೂ ಹೆಚ್ಚಿನ ವಿವರಗಳನ್ನು ಪಡೆಯಬಹುದು. ನಾನು ಕೂಡ ಅವರ ಪರ್ಮಿಷನ್ ತಗೊಂಡು ಈ ಪುಸ್ತಕನ ಪ್ರೆಸೆಂಟ್ ಮಾಡಿ ಅವರ ವಿಳಾಸ ಮತ್ತು ಫೋನ್ ನಂಬರನ್ನು ಕೊಡ್ತಾ ಇದ್ದೀನಿ, ಗೊತ್ತಾಯ್ತಾ? ನೋಡಿ, ಅವರ ಮೊಬೈಲ್ ಸಂಖ್ಯೆ 9908-2932333. ಇದು ಒಂದು ಸಂಖ್ಯೆ. ಇನ್ನೊಂದು 9481261110. ಇನ್ನೊಮ್ಮೆ ಹೇಳ್ತೀನಿ, ಇದು ತಪ್ಪಾಯ್ತೇನೋ. 9481261110, ಗೊತ್ತಾಯ್ತಾ? ಇದು 2 ನಂಬರಿಗೂ ನೀವು ಫೋನ್ ಮಾಡಿ ಫುಲ್ ಡೀಟೇಲ್ಸನ್ನು ತಿಳ್ಕೊಂಡು ನೀವು ಸಂಪರ್ಕ ಮಾಡಬಹುದು, ಗೊತ್ತಾಯ್ತಾ? ಬೆಂಗಳೂರಿನಲ್ಲಿ ಈಗ ನೆಕ್ಸ್ಟ್ ತಿಂಗಳು ಮೊದಲನೇ ಭಾನುವಾರ ನಡೀತಾ ಇದೆ. ನೀವು ಅಲ್ಲಿಗೆ ಹೋಗ್ಬೋದು. ನೀವು ಹೋದಾಗ ಹೇಗೆ ಬಂದ್ರಿ ಅಂತ ಕೇಳಿದರೆ, ನಮ್ಮ ಟೈಹನ್ ಟಿವಿಯಿಂದ ರೇಖಿ ಬಗ್ಗೆ ಪ್ರಸಾರ ಮಾಡಿದರು, ಆದ್ದರಿಂದ ಬಂದಿದ್ದೀವಿ ಅಂತ ಹೇಳಿದರು, ತೊಂದರೆ ಇಲ್ಲ. ಯಾರ ಮೂಲಕ ಬಂದ್ರಿ, ಹೇಗೆ ಬಂದ್ರಿ ಅಂತ ಕೇಳ್ತಾರೆ. ನೀವು ಹೇಗೆ ತಿಳೀತು ಅಂತ ಕೇಳ್ತಾರೆ. ಆವಾಗ ಈಗ ಟೈಹನ್ ಟಿವಿ ಕಡೆಯಿಂದ ನಾವು ಈಗ ವಿಡಿಯೋ ಬಂದಿತ್ತು, ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರು, ಪರವಾಗಿಲ್ಲ. ನಾನು ನಮ್ಮ ಗುರುಗಳಿಗೆ ತಿಳಿಸ್ಬಿಟ್ಟು ನಿಮ್ಮ ಪುಸ್ತಕಗಳಲ್ಲಿರೋ ವಿವರ ಕೊಟ್ಟು ನಿಮ್ಮ ವಿಳಾಸ ಮತ್ತು ಫೋನ್ ನಂಬರು ಎಲ್ಲ ಕೊಡಿ, ಧಾರಾಳವಾಗಿ ಕೊಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಕೊಟ್ಟಿದ್ದೀನಿ, ನೀವು ಸದುಪಯೋಗ ಪಡ್ಕೋಬಹುದು, ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನೇ ನಾನು ಮುಂದೆ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.